ಎಲ್ರಿಗೂ ನಮಸ್ಕಾರ, ಫಾರ್ಮರ್ಸ್ ಮಾರ್ಕೆಟ್ ಮಿನಿ ವ್ಲಾಗ್ಸ್ಗೆ ಸ್ವಾಗತ. ಜೋಳನ ತೊಳೆದು ಕೊಡಬೇಕಾ, ಹಾಗೆ ಕೊಡಬೇಕಾ, ಇಲ್ಲ ನೆನೆಸ್ಕೊಡ್ಬೇಕಾ ಅಂತ ಇವತ್ತಿನ ಟಾಪಿಕ್ಕು. ನೀವೇ ಏನಾದರೂ ಜೋಳನ ಬೆಳ್ಕೊಂಡ್ರೆ ಕ್ಲೀನಾಗಿ ನೀವು ಎತ್ತಿಡ್ತೀರಾ, ಅದನ್ನು ಸ್ಟೋರೇಜ್ ಮಾಡ್ಕೊತೀರಾ, ಎ ಪಿ ಎಂ ಸಿಯಿಂದ ತೊಗೊಂಬಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ನಾವು ಫಸ್ಟು ಮರಿಗಳನ್ನ ತಂದಾಗ ನೆನೆಸ್ಕೊಡ್ತಾ ಇದ್ವಿ. ಏನಕ್ಕಂತ ಹೇಳಿದರೆ ಅದಕ್ಕೆ ಜೋಳನ ಅಭ್ಯಾಸ ಮಾಡೋಕ್ಕೆ ಆ ಥರ ಮಾಡ್ತಾ ಇದ್ವಿ. ಈ ಟ್ರಿಕ್ಕು ನಮಗೆ ಯೂಸ್ ಆಯಿತು. ನಿಮ್ಗೆ ಯಾವ್ದಾದ್ರು ಟ್ರಿಕ್ ಗೊತ್ತಿದ್ರೆ ನೀವು ಅದನ್ನು ಉಪಯೋಗಿಸ್ಕೋಬೋದು. ಹಿಂಗೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಅದಾದಮೇಲೆ ಎ ಪಿ ಎಂ ಸಿಯಿಂದ ತರೋದ್ರಿಂದ ನಾವು ಇಷ್ಟೊಂದು ಗಲೀಜಿರುತ್ತೆ. ಸೊ ಹಾಗಾಗಿ ನಾವು ತೊಳೆದು ಹಾಕ್ತೀವಿ. ನೀವು ಏನಾದರೂ ಕ್ಲೀನಾಗಿ ಬೆಳೆಸ್ಕೊಂಡು ಸ್ಟೋರೇಜ್ ಮಾಡ್ಕೊಂಡಿದ್ರೆ ನೀವು ಹಾಗೆ ಹಾಕ್ಬೋದು. ಎ ಪಿ ಎಂ ಸಿಯಿಂದ ತೊಗೊಬಂದಿರೋದ್ರಿಂದ ನೋಡಿ ಈ ಥರ ಕಲ್ಲುಗಳು ತುಂಬಾ ಸಿಗ್ತವೆ. ಅದಾದಮೇಲೆ ನಾವು ಕ್ಲೀನ್ ಮಾಡಿದಾಗ ಇಷ್ಟೊಂದು ಗಲೀಜು ಒಂದೇ ರೌಂಡ್ನಲ್ಲಿ ಇಷ್ಟೊಂದು ಸಿಗುತ್ತೆ. ಸೊ ನಮ್ಮ ಮರಿಗಳನ್ನ ನಾವು ರಿಸ್ಕ್ಗೆ ಹಾಕೋಕ್ಕೆ ಇಷ್ಟಪಡಲ್ಲ. ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.